Hi students, welcome to the ASPN classes. So first again, my friends, kariye link na share mari students. Sulpa later join agli ke. So ivatin class so, bahala important to yena paanta andre PUC second year daruke. 2 marks udu bahala important questions kolo. Yavella idave easiest questions yavida anoda ni ivatin divasa nanu helta idini. ಸ್ಟೂಡೆಂಟ್ಸ್ ಮೆಸೇಜ್ ಕೂಡ ಮಾಡ್ತಾರೆ 2 ಮಂತ್ಸ್ 3 ಮಂತ್ಸ್ ಭಾಳ ಟಫ್ ಆಗ್ತಾ ಇದೆ ಸರ್, ಯಾವೆಲ್ಲ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಸಾಕಷ್ಟು ಆಪ್ಷನ್ ಇದೆ ಸ್ಟೂಡೆಂಟ್ಸ್, ನೀವು ಬರಿಬೇಕಾಗಿರೋದು ಜಸ್ಟ್ 9 ಕ್ವಶನ್ಸ್ಗಳನ್ನು ಮಾತ್ರ, ಕರೆಕ್ಟಾ? ಸೊ ಆ 9 ಕ್ವಶನ್ ನೀವು ಈಸಿ ಇರುವಂಥ ಕ್ವಶನ್ನೇ ಚೂಸ್ ಮಾಡಿಕೊಂಡು 100% ಪ್ರಾಕ್ಟೀಸ್ ಮಾಡಬಹುದು, ಕರೆಕ್ಟಾ? ಅವು ಯಾವೆಲ್ಲ 9 ಕ್ವಶನ್ಸ್ ಇದ್ದಾವೆ ಅನ್ನೋದನ್ನು ಇವತ್ತಿನ ದಿವಸ ನಾನು ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಯಾರ್ಯಾರು ಇದ್ದಾರೆ ನೋಡಿ, ಅವೆಲ್ಲ ಒಂದು ಫ್ರೆಂಡ್ಸ್ಗಳ ಗ್ರೂಪ್ಗೆ ಈ ಒಂದು ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. Come on, fast. Easy one, the question is choose one. Yes. So, ಯಾರೆಲ್ಲ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಯಾಕೆ ಇದು 2 ಮಾರ್ಕ್ಸ್ ಈಸಿಯೆಸ್ಟ್ ಕ್ವಶನ್ಸ್? ಕೆಲವೊಬ್ಬರಿಗೆ ಪೂರ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡೋಕ್ಕಾಗಲ್ಲ, ಕೆಲವೊಬ್ರು ಎಕ್ಸ್ಟ್ರಾ ಕೂಡ ಬರ್ದಿರ್ತಾರೆ, ಬಟ್ ಆದರೂ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಕ್ವಶನ್ ಚೂಸ್ ಮಾಡೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ನಿಮಗೆ ಸಾಕಷ್ಟು ಆಪ್ಷನ್ ಇದೆ ಅಂದರೆ ಅದೇ ನಿಮಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಎಷ್ಟು ಜಾಸ್ತಿ ಆಪ್ಷನ್ ಇರುತ್ತೆ ಅಷ್ಟು ಪ್ರಾಬ್ಲಮ್. ಇವಾಗ ಒಂದೇ ಆಪ್ಷನ್ ಇತ್ತು, ಒಂದೇ ಕ್ವಶನ್ ಇತ್ತು, ಇದನ್ನು ಬರೀಲೇಬೇಕಂದ್ರೆ ನೀವೆಲ್ಲರೂ ಇದನ್ನು ಬರೀತೀರ, ಬಟ್ 4 5 6 ಆಪ್ಷನ್ಸ್ಗಳನ್ನು ಕೊಟ್ಟಿದ್ರಲ್ಲಿ ಒಂದು ಬರಿ ಅಂದರೆ ಮತ್ತೆ ನಿಮಗೆ ಅಗೇನ್ ಭಾಳಷ್ಟು ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಸಿಚುವೇಶನ್ ಇರೋದು ಇವಾಗಲೂ ಕೂಡ. 14 ಕ್ವಶನ್ಸ್ ಕೊಟ್ಟು ಅದರಲ್ಲಿ ನಿಮಗೆ 9 ಕ್ವಶನ್ಸ್ನ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಯಾವುದು ಬರೀಬೇಕು, ಯಾವುದು ನಿಮಗೆ ಕನ್ಫರ್ಮ್ ಆಗಿ ಬರುತ್ತೆ ಅನ್ನೋದು ಜಾಸ್ತಿ ಫ್ರೆಂಡ್ಸು ಇನ್ನೂ ಅದ್ರದ್ದು ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಓಕೆ, ಸೊ ಮೊದಲಿಗೆ ನೀವು ಯಾವೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀರ ನೋಡಿ, ಅದ್ರ ಬಗ್ಗೆ ಮೊದಲಿಗೆ ಭಾಳಷ್ಟು ಅಬ್ಸರ್ವ್ ಮಾಡಿ. ಸೊ ಮೊದಲಿಗೆ ನಾನು ಫಾಸ್ಟಾಗಿ ನಿಮಗೆ ಯಾವೆಲ್ಲ ಕ್ವಶನ್ಸ್ ಬರುತ್ತೆ, ಯಾವ ಚಾಪ್ಟರ್ ಮೇಲೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು 2 ಮಾರ್ಕ್ಸ್ದು. ಓಕೆ, ಸೊ ಟೋಟಲಿ ನಿಮಗೆ ಬರುವಂಥದ್ದು 14 ಕ್ವಶನ್ಸ್ಗಳು ಬರುತ್ತೆ. ಸೊ ಯಾವೆಲ್ಲ 14 ಕ್ವಶನ್ ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅನ್ನೋದು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಯಾವೆಲ್ಲ ಈಸಿಯೆಸ್ಟ್ ಕ್ವಶನ್ಸ್ನ ನಾವು ಮಾಡಬೇಕು ಅದನ್ನು ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ನೋಡಿ, ರಿಲೇಷನ್ ಫಂಕ್ಷನ್ ಮೇಲೆ 1 ಕ್ವಶನ್ ಬರುತ್ತೆ, ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಮೇಲೆ 2 ಕ್ವಶನ್ಸ್ ಬರುತ್ತೆ. 2 ಮಾರ್ಕ್ಸ್ದು ನಾನು ಮಾತ್ರ ಡಿಸ್ಕಷನ್ ಮಾಡ್ತಾ ಇರೋದು, ನೆನಪು ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಮ್ಯಾಟ್ರಿಸಸ್ ಮೇಲೆ ಯಾವುದೇ ಕ್ವಶನ್ಸ್ಗಳು ಬರಲ್ಲ, ಡಿಟರ್ಮಿನೆಂಟ್ ಮೇಲೆ 1 ಕ್ವಶನ್ ಬರುತ್ತೆ, ಅದಾದಮೇಲೆ ಕಂಟಿನ್ಯೂಟಿ ಮೇಲೆ 2 ಕ್ವಶನ್ಸ್ಗಳು ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ, ಅದಾದಮೇಲೆ ಅಪ್ಲಿಕೇಶನ್ ಮೇಲೆ 1 ಕ್ವಶನ್ ಬರುತ್ತೆ, ಇಂಟಿಗ್ರಲ್ ಮೇಲೆ 1 ಕ್ವಶನ್ ಬರುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಮೇಲೆ 2 ಕ್ವಶನ್ಸ್ಗಳು ಬರ್ತಾ ಇದೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮೇಲೆ ಇಲ್ಲ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ ಒಂದಿದೆ, ವ್ಯಾಕ್ಟರ್ ಮೇಲೆ 2 ಕ್ವಶನ್ ಬರುತ್ತೆ, 3D ಮೇಲೆ 1 ಕ್ವಶನ್ ಬರುತ್ತೆ, ಅದಾದಮೇಲೆ ಲಾಸ್ಟ್ ಪ್ರೊಬ್ಯಾಬಿಲಿಟಿ ಮೇಲೆ 1 ಕ್ವಶನ್ ಬರುತ್ತೆ. ಸೊ ಹೀಗೆ ಟೋಟಲಿ 14 ಕ್ವಶನ್ಸ್ಗಳು ಬರ್ತಾ ಇದೆ. ಸೊ ಇದರಲ್ಲಿ ನಾವು ಚೂಸ್ ಮಾಡಬೇಕಾಗಿರುವಂಥ ಈಸಿಯೆಸ್ಟ್ 9 ಕ್ವಶನ್ಸ್ಗಳು ಯಾವುದು, ಅದು ನಮ್ಮದು ಮೇನ್ ಇಂಪಾರ್ಟೆಂಟು. ಓಕೆ, ಸೊ ನೋಡಿ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಕ್ವಶನ್ಸ್ನ ನೀವು ಮಾಡಲೇಬೇಕು ಈಸಿಯೆಸ್ಟ್ ಇದೆ ಅಂತ. ಫಸ್ಟ್ಗೆ ಬರೋದು ರಿಲೇಷನ್ ಆ್ಯಂಡ್ ಫಂಕ್ಷನ್ದೇ ಕ್ವಶನ್ಸ್ ಸ್ಟೂಡೆಂಟ್ಸ್. ಸೊ ರಿಲೇಷನ್ ಕ್ವಶನ್ ಮೇಲೆ ಯಾವ್ದು ಬರ್ಬೋದು, ಯಾವೆಲ್ಲ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತ ನೋಡ್ತಾ ಹೋದರೆ, ಸೊ ಮೊದಲೆಲ್ಲ ನೋಡ್ತಾ ಹೋದರೆ ಮೊದಲಿಗೆ ಬರ್ತಾ ಇದ್ದು 1 1 ಆ್ಯಂಡ್ 2 ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬರ್ತಾ ಇತ್ತು, 1 1 ಆ್ಯಂಡ್ 2 ಕಾನ್ಸೆಪ್ಟ್ ಮೇಲೆ, 1 1 ಆ್ಯಂಡ್ 2 ಚೆಕ್ ಮಾಡಿ ಅಂತ. ಹಾಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಕಾನ್ಸೆಪ್ಟ್ ಏನಪ್ಪಾ ಅಂದರೆ FG, G of F, ಈ ಒಂದು ಕಾನ್ಸೆಪ್ಟ್ ಮೇಲೆ ಅವ್ರ ಕ್ವಶನ್ಸ್ಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅಂದರೆ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಬರುವಂಥ ಕ್ವಶನ್ಸ್ ಈಸಿಯೆಸ್ಟ್ ಕ್ವಶನ್ ಇರುತ್ತೆ, FX=X² ಅಗೇನ್ G of X=cos X. ಓಕೆ, ಈ ಥರ ಕ್ವಶನ್ಸ್ 2 ಸಪ್ರೇಟ್ ಕ್ವಶನ್ ಕೊಟ್ಟು ಇವೆರಡನ್ನು ಫೈಂಡ್ ಮಾಡಿ ಅಂತ ಕೊಡ್ತಾರೆ, ಎರಡರಲ್ಲಿ ಒಂದನ್ನು ಫೈಂಡ್ ಮಾಡಿ ಅಂತ ಹೇಳ್ಬೋದು. ಓಕೆ, ಈ ಥರ ಈಸಿಯೆಸ್ಟ್ ಕ್ವಶನ್ ಕೇಳ್ಬೋದು. ಅಥವಾ ಬೈನರಿ ಆಪರೇಷನ್ ಅಸೋಸಿಯೇಟಿವ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ, ಅಥವಾ ಕಮ್ಯುನಿಟಿವ್ ಇದೆಯಲ್ಲ ಚೆಕ್ ಮಾಡಿ ಅಂತ ಕೇಳ್ಬೋದು. ಬೈನರಿ ಆಪರೇಷನ್ ಮೇಲೆ ಕ್ವಶನ್ಸ್ ಬರ್ಬೋದು, ಇಲ್ಲ ಅಂದರೆ 1 1 ಆ್ಯಂಡ್ 2, ಈ 3 ಕಾನ್ಸೆಪ್ಟ್ ಮೇಲೆ ಬರುತ್ತೆ ಈ ಒಂದು ರಿಲೇಷನ್. ಇದು ನಿಮಗೆ ಈಸಿಯೆಸ್ಟ್ ಟಾಸ್ಕು, ಇದನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಅರ್ಥಾಯ್ತಾ? ಇನ್ನು ನೆಕ್ಸ್ಟ್ ಈಸಿಯೆಸ್ಟ್ ಕ್ವಶನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಹೇಳ್ತೀನಿ. ಸರ್, ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಭಾಳ ಡಿಫಿಕಲ್ಟ್ ಅನಿಸುತ್ತೆ ಸರ್, ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಹಾಗೆ ಹೀಗೆ ಕೆಲವು ಜನ ಹೇಳ್ತೀರ. ಬಟ್ ಯಾವುದೇ ಕಾರಣಕ್ಕೂ ಇದರಲ್ಲಿ 2 ಕ್ವಶನ್ ಇದ್ದರೆ 1 ಕ್ವಶನ್ ಆದರೂ ನೀವು ಅಟೆಂಪ್ಟ್ ಮಾಡ್ಬೋದು ಫ್ರೆಂಡ್ಸ್. ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ 1 ಕ್ವಶನ್ ಬರೋದು ಪ್ರಾಪರ್ಟಿ ಮೇಲೆ 1 ಕ್ವಶನ್ ಬರುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ. ಓಕೆ, ಸೊ ಪ್ರಾಪರ್ಟೀಸ್ಗಳಿದ್ದಾವೆ ನೋಡಿ, ಎಷ್ಟೊಂದು ಪ್ರಾಪರ್ಟೀಸ್ಗಳಿದ್ದಾವೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಕ್ಲಾಸಲ್ಲಿ ಕೂಡ. ಪ್ರಾಪರ್ಟೀಸ್ಗಳನ್ನ, ಎಲ್ಲ ಪ್ರಾಪರ್ಟೀಸ್ಗಳನ್ನ ಮೊದಲಿಗೆ ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟ್ ಮಾಡಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದ ತಕ್ಷಣನೇ 1 ಕ್ವಶನ್ ಫಕ್ಸ್ ಬಂದೇ ಬರುತ್ತೆ ನಿಮಗೆ. ಇನ್ನೊಂದು ಕ್ವಶನ್ ಅದೇ ಪ್ರಾಪರ್ಟಿ ಯೂಸ್ ಮಾಡಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ ಆಗಿರ್ಬೋದು, ಫಸ್ಟ್ ಎಕ್ಸಸೈಸಲ್ಲಿ ಏನಿದೆ ನೋಡಿ, ಆ ಎಲ್ಲ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು, 2 ಕ್ವಶನ್ ಕವರ್ ಆಗುತ್ತೆ. ಸೊ ನನ್ನ ಅಂದಾಜ ಪ್ರಕಾರ ಒಂದಾದ್ರೂ ಇಷ್ಟು ಮಾಡಿದರೆ ನೀವು ಅಟ್ಲೀಸ್ಟ್ ಒಂದಾದ್ರೂ ನೀವು ಅಟೆಂಪ್ಟ್ ಮಾಡ್ಬೋದು.
ಸೊ ಇಲ್ಲಿಗೆ ನೀವು ಒಂದು ಕ್ವಶನ್ ಇಲ್ಲಿ ಎರಡು ಕೌಂಟ್ ಮಾತ್ರ ಹಿಡೀರಿ, ಒಂದು ರಿಲೇಷನ್ ಫಂಕ್ಷನ್ಗೆ ಒಂದು ಇನ್ವೆಸ್ಟಿಗ್ನೋಮೆಟ್ರಿಗೆ, ಈ ಥರ ಎರಡು ಕ್ವಶನ್ಸ್ ಆದರೂ ಆರಾಮಾಗಿ ನೀವು ಅಟೆಂಪ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇವಾಗ ನಾನು ಹೇಳ್ತಾ ಇರೋದು ಎಲ್ರಿಗೂ ನಿಮಗೆ ತಿಳಿತಾ ಇದ್ರೆ ಒಂದು ಸರ್ತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜಸ್ಟ್ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ, ಯಾರೆಲ್ಲ ಇದೆ ನೋಡಿ ಮೋರ್ ದ್ಯಾನ್ 300 ಸ್ಟೂಡೆಂಟ್ಸ್ ಇದ್ರೆ ಎಲ್ಲರೂ ಒಂದು ಸರ್ತಿ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್, ಅಂದರೆ ಜಸ್ಟ್ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ ಅಷ್ಟೇ. ಓಕೆ, ಫಾಸ್ಟಾಗಿ ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಈಸಿಯೆಸ್ಟ್ ಕ್ವಶನ್ ಯಾವುದಪ್ಪ ಅಂತ ನೋಡ್ತಾ ಹೋದ್ರೆ, ನೆಕ್ಸ್ಟ್ ಈಸಿಯೆಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಡಿಟರ್ಮಿನೆಂಟ್ ಸ್ಟೂಡೆಂಟ್ಸ್. ಯಾಕೆ ಡಿಟರ್ಮಿನೆಂಟ್ ಈಸಿಯೆಸ್ಟ್ ಅಪ್ಪ ಅಂತಂದ್ರೆ, ಒಂದೇ ಒಂದು ಎಕ್ಸಸೈಸ್ ಮೇಲೆ ಕ್ವಶನ್ ಬರುತ್ತೆ. ಅದು ಯಾವುದಪ್ಪ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ದ ಟ್ರಯಾಂಗಲ್ ಮೇಲೆ ಕ್ವಶನ್ ಬರುತ್ತೆ. ಯಾವ್ದು ಯಾವ ತರ ಇರುತ್ತೆ ಕ್ವಶನ್ಸ್ ಅಂದ್ರೆ, ಕೆ ವ್ಯಾಲ್ಯೂ ಫೈಂಡ್ ಮಾಡುವಂತ ಕ್ವಶನ್ ಬರುತ್ತೆ, ಅಥವಾ ತ್ರೀ ವರ್ಟೈಸಸ್ ಕೊಡ್ತಾರೆ. ಓಕೆ, ಸೊ ತ್ರೀ ವರ್ಟೈಸಸ್ ಕೊಟ್ಟು ಏರಿಯಾ ಆಫ್ ದ ಟ್ರಯಾಂಗಲ್ ನ ಫೈಂಡ್ ಮಾಡಿ, ಅದು ಡಿಟರ್ಮಿನೆಂಟ್ ಮೆಥಡ್ ಪ್ರಕಾರ. ಅಂತಂದ್ರೆ ಯಾವ ತರ ಇರುತ್ತೆ, ಇಲ್ಲಿ ನೀವು ಎಕ್ಸ್ ಒನ್ ವೈ ಒನ್ ಪಾಯಿಂಟ್ ಗಳನ್ನ ಬರ್ಕೊಂತೀರಾ, ಇಲ್ಲಿ ಲಾಸ್ಟ್ ಒನ್ ಒನ್ ಇರುತ್ತೆ, ಇಲ್ಲಿ 1/2 ಇರುತ್ತೆ, ಡೆಲ್ಟಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಮಾಡ್ತೀರಾ. ಡೈರೆಕ್ಟ್ ಈ ತರ ಕ್ವಶನ್ಸ್ ನ ಫೈಂಡ್ ಮಾಡೋದು ಕೇಳ್ಬೋದು, ಇಲ್ಲ ಅಂದ್ರೆ ಈಕ್ವೇಶನ್ ನ ಫೈಂಡ್ ಮಾಡಿ ಅಂತ ಕೇಳ್ಬೋದು, ಇಲ್ಲ ಅಂದ್ರೆ ಫೈಂಡ್ ದ ಕೀ ವ್ಯಾಲ್ಯೂ, ಅವರೇ ಇದನ್ನ ಏರಿಯಾನ ಕೊಟ್ಟು ಕೀ ವ್ಯಾಲ್ಯೂ ಫೈಂಡ್ ಮಾಡಿ. ಮೂರೇ ಮೂರು ಫಾರ್ಮ್ಯಾಟ್ ಗಳಿದಾವೆ. ಓಕೆ, ಆ ಒಂದು ಎಕ್ಸಸೈಸ್ ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಅಲ್ಲಿ ಆರಾಮಾಗಿ ಒಂದು 2 ಮಾರ್ಕ್ಸ್ ನಿಮ್ಗೆ ಈಸಿಯೆಸ್ಟ್, ಇದು ಈಸಿಯೆಸ್ಟ್ ಕ್ವಶನ್. ಓಕೆ, ಇ ಅಂತ ಬರ್ದಿ ನೋಡಿ, ಇದರಲ್ಲಿ ಒಂದು ಈಸಿಯೆಸ್ಟ್ ಕ್ವಶನ್ ಆಗಬಹುದು ನಿಮಗೆ. ಓಕೆ, ಇದು ಅಂತೂ ಪೂರಾನೇ ಈಸಿಯೆಸ್ಟ್ ಇದೆ. ನೆಕ್ಸ್ಟ್ ಈ ಎರಡೂ ಕ್ವಶನ್ಸ್ಗಳು, ಓಕೆ ಎಲ್ಲ ಕ್ವಶನ್ ಹೇಳ್ತಾ ಇದಾರೆ ಅಂತ ಅನ್ಕೋಬೇಡಿ, ಇದು ಕೂಡ ಈಸಿಯೆಸ್ಟ್ ಟಾಸ್ಕ್ ಇದೆ. ಇದು ಫಿಕ್ಸ್ ಕ್ವಶನ್ ಇದೆ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವುದು ಫಿಕ್ಸ್ ಕ್ವಶನ್ ಅಪ್ಪ ಅಂತ ನೋಡ್ತಾ ಹೋದ್ರೆ, ಎಕ್ಸಸೈಜು 5.3 ನ ನೀವು ಏನಾದರೂ ಕಂಪ್ಲೀಟ್ ಮಾಡಿದರೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಬಂದೇ ಬರುತ್ತೆ. 5.3 ಅಲ್ಲಿ ಸ್ಟಾರ್ಟಿಂಗ್ 8 ಎಕ್ಸಾಂಪಲ್, ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಎಕ್ಸಾಂಪಲ್ಸ್ ಗಳಿದೆ ನೋಡಿ, ಅದನ್ನ ಕಂಪ್ಲೀಟ್ ಮಾಡಿದೆ ಅಂದ್ರೆ ಒಂದು ಡೆಫಿನೆಟ್ ಆಗಿ ಕ್ವಶನ್ ಬಂದೇ ಬರುತ್ತೆ. ಇನ್ನೂ ಒಂದು ಕ್ವಶನ್ ಎಲ್ಲಿಂದ ಬರಬಹುದಪ್ಪ ಅಂತಂದ್ರೆ, ಲಾಗ್ ಮೇಲೆ ಡಿಫ್ರೆನ್ಸಿಯೇಷನ್ ಸಿಂಪಲ್ ಇರುವಂತದ್ರ ಮೇಲೆ ಬರ್ಬೋದು, ಅಥವಾ ಪ್ಯಾರಾಮೆಟ್ರಿಕ್ ಮೇಲೆ ಡಿಫ್ರೆನ್ಸ್ ಈಸಿ ಇರುವಂತದ್ ಬರ್ಬೋದು, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಡಿಫ್ರೆನ್ಸಿಯೇಷನ್ ಮೇಲೆನೂ ಕ್ವಶನ್ ಬರ್ಬೋದು ಸ್ಟೂಡೆಂಟ್ಸ್. ಇನ್ವರ್ಸ್ ಟ್ರಿಗೊನೋಮೆಟ್ರಿ ಡಿಫ್ರೆನ್ಸಿಯೇಷನ್ ಅದು ಈಸಿಯೆಸ್ಟ್ ಕ್ವಶನ್ ಮೇಲೆ ಕೇಳಬಹುದು. ಓಕೆ, ಅಗೇನ್ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಈ ರೆಸ್ಟ್ ಎಕ್ಸ್ ಈ ತರ ಇರುವಂತಹ ಕ್ವಶನ್ಸ್ ಮೇಲೆನೂ ಬರ್ಬೋದು. ಇದಿಷ್ಟು ಕಾನ್ಸೆಪ್ಟ್, ಬಟ್ ಇದು ಮಾತ್ರ ಫಿಕ್ಸ್ ಕ್ವಶನ್, ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಮೇಲೆ ಒಂದು ಕ್ವಶನ್ ಬರ್ತಾ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಅರ್ಥ ಆಗ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ, ಎಲ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಫ್ರೆಂಡ್ಸ್. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಆಗುತ್ತೆ ನಿಮಗೆ. ಎರಡೂ ಕ್ವಶನ್ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು ನೀವು, ಯಾವುದೇ ಕಾರಣಕ್ಕೂ ಕಂಟಿನ್ಯೂಟಿ ಅಂತೂ ಬಿಡೋ ಹಾಗೆ ಇಲ್ಲ. ಓಕೆ, ಇನ್ನು ನೆಕ್ಸ್ಟು, ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಡೆರಿವೇಟಿವ್ ಅಲ್ಲಿ ಇದು ಅಪ್ರಾಕ್ಸಿಮೇಷನ್ ಬರಬಹುದು, ಬರದೇ ಇರ್ಬೋದು, ಬೇರೆ ಕ್ವಶನ್ ಕೇಳ್ಬೋದು, ಬಟ್ ಇದು ಟೆಂಟಿಗೂ ಡಿಫಿಕಲ್ಟ್ ಆಗ್ಬೋದು ಕೆಲವು ಜನಕ್ಕೆ, ನೀವು ಅದನ್ನ ಸ್ಕಿಪ್ ಮಾಡಿ ಅಥವಾ ನೀವು ಈಸಿ ಇದ್ರೆ ಮಾಡ್ಬೋದು. ಇಂಟಿಗ್ರೇಷನ್ ಅಲ್ಲಿ ಕೂಡ ಎರಡು ಕ್ವಶನ್ಸ್ ಗಳು ಯಾವೆಲ್ಲ ಬರ್ಬೋದಪ್ಪ ಅಂತ ನೋಡ್ತಾ ಹೋದ್ರೆ, ಒಂದು ಕ್ವಶನ್ ಇಂಟಿಗ್ರೇಷನ್ ಮೇಲೆ ಕೇಳ್ಬಹುದಪ್ಪ ಅಂತಂದ್ರೆ, ಅವರು ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಕೇಳ್ಬಹುದು, 7.2 ಈಸಿಯೆಸ್ಟ್ ಇದೆ. ಓಕೆ, ಅದಾದ್ಮೇಲೆ ಇನ್ನೂ ಒಂದು ಕ್ವಶನ್ ಡೆಫಿನೆಟ್ ಮೇಲೆ ಬರುತ್ತೆ ಸ್ಟೂಡೆಂಟ್ಸ್, ಅದು ಫಿಕ್ಸ್ ಆಗಿ ಹೇಳಕ್ ಬರಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು ನಿಮಗೆ. ಓಕೆ, ಅದಕ್ಕೆ ನಾನು ಅದನ್ನ ಕನ್ಸಿಡರ್ ಕೂಡ ಮಾಡಿಲ್ಲ. ಸೊ ಇಲ್ಲೇನೆ ನಿಮ್ಗೆ ಕೌಂಟ್ ಮಾಡ್ಬೋದು, ಇಲ್ಲಿ 1, 2 ಅಗೇನ್ ಇಲ್ಲಿ 3, 4, 5 ಕ್ವಶನ್ಸ್ ಇಲ್ಲೇ ಕವರ್ ಆಯ್ತು ನಿಮ್ಗೆ. ಕರೆಕ್ಟಾ, ಇಲ್ಲಿ 5 ಕ್ವಶನ್ಸ್ ಕವರ್ ಆಗಿದೆ, ಇನ್ನು ನಿಮ್ಗೆ 4 ಕ್ವಶನ್ಸ್ ಗಳು ಮಾಡೋದಿದೆ. ಕರೆಕ್ಟ್ ಅಲ್ವಾ? ಸೊ ನೀವು ಡೈರೆಕ್ಟ್ ಆಗಿ ಡಿಫ್ರೆನ್ಷಿಯಲ್ ಇಕ್ವೇಶನ್ ಗೆ ಬಂದ್ರೆ, ಡಿಫ್ರೆನ್ಷಿಯಲ್ ಇಕ್ವೇಶನ್ ಗೆ ಆರ್ಡರ್ ಡಿಗ್ರಿ ಕೇಳ್ತಾ ಇದ್ರು ಪ್ರತಿ ವರ್ಷ. ಓಕೆ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಡಿಫ್ರೆನ್ಷಿಯಲ್ ಇಕ್ವೇಶನ್, ಈ ಡಿಫ್ರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಡಿಗ್ರಿ ಕೇಳ್ತಾರೆ. ಸೊ ಬಟ್ ಈ ಸತಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಆದ್ರೂ ಏನು ಪರವಾಗಿಲ್ಲ, ಸ್ವಲ್ಪ ಈಸಿಯೆಸ್ಟ್ ಕ್ವಶನ್ಸ್ ಗಳಿದ ನೋಡಿ. ಫ್ಯಾಮಿಲಿ ಆಫ್ ದಿ ಕರ್ವ್ ಅಲ್ಲಿ ವೈ ಇಸ್ ಈಕ್ವಲ್ಸ್ ಟು MX ಈ ತರ ಇರುವಂತಹ ಕ್ವಶನ್ಸ್ ಅಂದ್ರೆ ಎಲಿಮೆಂಟ್ ನ ಡೆಲಿಟ್ ಮಾಡುವಂಥದ್ದು, ಅಥವಾ ಎಲಿಪ್ಸ್ ಈಕ್ವೇಶನ್ ಅಲ್ಲಿರುವಂತಹ A, B ವ್ಯಾಲ್ಯೂಸ್ ನ ಡೆಲಿಟ್ ಮಾಡಿ ಜನರಲ್ ಸೊಲ್ಯೂಷನ್ ನ ಫೈಂಡ್ ಮಾಡುವಂತ ಕ್ವಶನ್ಸ್. ಈ ಒಂದಿಷ್ಟು ಕ್ವಶನ್ ನ ಸ್ವಲ್ಪ ಅಬ್ಸರ್ವ್ ಮಾಡಿ, ಅದ್ರ ಜೊತೆಗೆ ಆರ್ಡರ್ ಡಿಗ್ರಿನೂ ನೋಡಿ, ಅದು ಕೂಡ ಬರುವಂತ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ಮಾಡಿ, ಅದಾದ್ಮೇಲೆ ವ್ಯಾಕ್ಟರ್ ಯಾವುದೇ ಕಾರಣಕ್ಕೂ ಬಿಡೋ ಹಾಗೆ ಇಲ್ಲ ಈ ಚಾಪ್ಟರ್ನ, ಯಾಕಂದ್ರೆ ಈಸಿಯೆಸ್ಟ್ ಇದೆ. ಸೊ ಎರಡು ಕ್ವಶನ್ಸ್ ಯಾವ ಬರ್ಬೋದು ಇದ್ರ ಮೇಲೆ ಅಂದ್ರೆ, ಕಾನ್ಸೆಪ್ಟ್ ಗಳು ಮೇಲೆ ಬರ್ಬೋದು ಸ್ಟೂಡೆಂಟ್ಸ್. ಇಲ್ಲಿ ಎರಡು ಕ್ವಶನ್ಸ್ ಗಳು ಯಾವ ಅಂದ್ರೆ, ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಮೇಲೆ ಕ್ವಶನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟು, ಫಸ್ಟ್ ಎಕ್ಸಸೈಸ್ ಈಸಿಯೆಸ್ಟ್, ಯುನಿಟ್ ವ್ಯಾಕ್ಟರ್ ಇಂದ ಡೈರೆಕ್ಷನ್ ಆಫ್ ಅ ವ್ಯಾಕ್ಟರ್ ಅಂತ ಇದೆ ನೋಡಿ. ಸೆಕೆಂಡ್ ಎಕ್ಸಸೈಸ್ ಅಲ್ಲಿ ಬರುವಂತ ಕ್ವಶನ್, ಈ ಯುನಿಟ್ ವೆಕ್ಟರ್ ಕಾನ್ಸೆಪ್ಟ್ ಮೇಲೆ ಬರುವಂತದ್ದು. ಸಮ್ ಆಫ್ ದ
ವೆಕ್ಟರ್ ಈಸ್ ಯುನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಸಮ್ ಆಫ್ ದ ವೆಕ್ಟರ್ಸ್, ಈ ತರ ಕ್ವಶನ್ಸ್ ಗಳಿದಾವೆ ನೋಡಿ ಯುನಿಟ್ ವೆಕ್ಟರ್ ಮೇಲೆ ಇರುವಂತಹ ಕ್ವಶನ್ಸ್, ಅದು ಒಂದು ಕ್ವಶನ್ ಕೇಳುವಂತ ಚಾನ್ಸಸ್ ಗಳಿದಾವೆ. ಈ 2 ಮಾರ್ಕ್ಸ್ದು 2 ಕ್ವಶನ್ಸ್ ಗಳಿದೆ. ಇದು ಪೂರಾ ಚಾಪ್ಟರ್ ಮಳೆಯಲ್ಲಿ ಬಹಳ ಬೆಸ್ಟ್ ಇರುತ್ತೆ, ಯಾಕಂದ್ರೆ 3 ಮಾರ್ಕ್ಸ್ ಮೇಲೆ 2 ಬರುತ್ತೆ, 2 ಮಾರ್ಕ್ಸ್ 2 ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ. ಸೊ ಜಾಸ್ತಿ ನಿಮಗೆ ಸ್ಕೋರಿಂಗ್ ಮಾಡ್ಲಿಕ್ಕೆ ಈ ಒಂದು ಬೆಸ್ಟ್ ಚಾಪ್ಟರ್ ಆಗಿದೆ. ಓಕೆ, ಸೊ ಇಲ್ಲಿ ನೀವು ಅದೊಂದು ಕ್ವಶನ್ ಕನ್ಸಿಡರ್ ಮಾಡಬಹುದು. ಇದಾದ್ಮೇಲೆ 3D ನಿಮಗೆ ಅಗೇನ್ ನಾನು ಹೇಳೋಕ್ಕಾಗಲ್ಲ ಫಿಕ್ಸ್ ಆಗಿ, ಬಟ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಮಾಡಿ. ಲಾಸ್ಟ್ ಈಸಿಯೆಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿ ಭಾಳ ಡಿಫಿಕಲ್ಟ್ ಇದೆ, ಯಾವುದೇ ಕಾರಣಕ್ಕೂ ಡಿಫಿಕಲ್ಟಿ ಇಲ್ಲ. ಇದರಷ್ಟು ಈಸಿ ಕ್ವಶನ್ ಯಾವುದಿಲ್ಲ. ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ನೋಡಿ. 2 ಮಾರ್ಕ್ಸ್ ಕ್ವಶನ್ ಯಾವ್ದು ಬರುತ್ತಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮೇಲೆ ಬರುತ್ತೆ, ಅದು ಫೈಂಡಿಂಗ್ ದ ಕೆ ವ್ಯಾಲ್ಯೂ. ಈ ಥರ ಒಂದು ಟೆಬ್ಲರ್ ಕಾಲಮ್ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸು, ಇಲ್ಲಿ ಕೆಲವೊಂದಿಷ್ಟು ಎಕ್ಸ್ ಐ ವ್ಯಾಲ್ಯೂ 1, 2, 3, 4 ಈ ಥರ ಇರುತ್ತೆ. ಅಗೇನ್ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಇಲ್ಲಿ ಕೆ ವ್ಯಾಲ್ಯೂ ಇರುತ್ತೆ, ಇಲ್ಲಿ 2K ಈ ಥರ ಕ್ವಶನ್ಸ್ ಗಳಿದ್ದಾವೆ ನೋಡಿ ಸ್ಟೂಡೆಂಟ್ಸ್. ಎಲ್ಲ ಕ್ವಶನ್ ನಾನು ಆಲ್ರೆಡಿ ಸಾಲ್ವ್ ಮಾಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಕ್ವಶನ್ಸ್ಗಳ ಮೇಲೆ ಬರುವಂಥ ಚಾನ್ಸಸ್ಗಳು ಇರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ ಆಗಿ ನೀವು ಕೂಡ ಆರಾಮಾಗಿ ಒಂದು ಮಾರ್ಕ್ಸ್ಗಳನ್ನು ಆರಾಮಾಗಿ 2 ಮಾರ್ಕ್ಸ್ದು ಒಂದು ಕ್ವಶನ್ ಕವರ್ ಮಾಡ್ಬೋದು. ಓಕೆ, ಸೊ ನನ್ನ ಅನ್ಸಿದ ಮಟ್ಟಿಗೆ ಇದು ಎಲ್ಲ 9 ಕ್ವಶನ್ಸ್ಗಳು ಏನು ಹೇಳಿದೆ ನೋಡಿ, ಇದನ್ನ ಮೊದಲಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಮತ್ತೆ ಬೇರೆ ಕ್ವಶನ್ಸ್ನ ಎಕ್ಸ್ಟ್ರಾ ಕ್ವಶನ್ ಒಂದೆರಡು ಕ್ವಶನ್ ಪ್ರಿಪೇರ್ ಮಾಡಿದ್ರೆ ಕೂಡ ಏನು ಪರವಾಗಿಲ್ಲ, ಬಟ್ ನೀವು ಪ್ರಿಪೇರ್ ಮಾಡಲೇಬೇಕಾಗಿರುವಂಥ ಕ್ವಶನ್ಸ್ಗಳು ಇವೆಲ್ಲ ಆಗಿದಾವೆ ಸ್ಟೂಡೆಂಟ್ಸ್. ಇದನ್ನು ನೀವು ಪರ್ಫೆಕ್ಟ್ ಆಗಿ ಮಾಡಲೇಬೇಕಾಗತ್ತೆ. ಓಕೆ, ಎಸ್. ಸೊ ಇದ್ರದ್ದು 2 ಮಾರ್ಕ್ಸ್ದು ಇವಾಗ ನಾನು ಹೇಳಿದೆ ಆಲ್ರೆಡಿ, ಇದ್ರದ್ದು ಕಂಪ್ಲೀಟ್ ಆಗಿ ಒಂದು 7 ಕ್ವಶನ್ ಆಲ್ರೆಡಿ ಕವರ್ ಆಗಿರುವಂಥ ಒಂದು ಕಂಪ್ಲೀಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾಗಿದೆ ನಾನು. ಓಕೆ, ನೀವು ಇಲ್ಲಿ ಕೌಂಟ್ ಮಾಡಿ ನೋಡ್ಬೋದು, ರಿಲೇಷನ್ದು 1 ಕ್ವಶನ್, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಬೈ ಚಾನ್ಸ್ 2 ಕ್ವಶನ್ ಕವರ್ ಆಗ್ಬೋದು ನಿಮಗೆ. ಓಕೆ, ಸೊ ಇಲ್ಲಿ 2 ಬದಲು 1 ಹಿಡ್ದಿದ್ದೆ ನಾನು, ಬೇಕಿ ನೀವು 2 ಕನ್ಸಿಡರ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. 1, 2, 3 ಕ್ವಶನ್ಸ್ ಇಲ್ಲಿ ನಾನು ನಂಬರ್ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇದು 4, 5, 2 ಕ್ವಶನ್ ಇಲ್ಲಿ ಕವರ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ 6th ಕ್ವಶನ್, 7th ಕ್ವಶನ್, ಇಲ್ಲಿ 8th, ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ. ಅಗೇನ್ ಲಾಸ್ಟ್ 9th ಕ್ವಶನ್. ಇನ್ನು ಒಂದು ಕ್ವಶನ್ ಬೈ ಚಾನ್ಸ್ ಇಲ್ಲಿ ಏನಾದರೂ ಈಸಿಯೆಸ್ಟ್ ಇದ್ರೆ ಇದು ಒಂದು ಕ್ವಶನ್ ಕವರ್ ಆಗ್ಬೋದು. 10th ಅಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಪ್ರಿಪೇರ್ ಆಗಿದ್ರು ಪರವಾಗಿಲ್ಲ. ಓಕೆ, ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅಲ್ಲಿ ಅಪ್ರಾಕ್ಸಿಮೇಷನ್ ಸ್ವಲ್ಪ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಒಂದು ಕ್ವಶನ್ ಕವರ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇದನ್ನು ಸ್ವಲ್ಪ ನೋಡಿ ಇಟ್ಕೊಳ್ಳಿ, ಅಪ್ರಾಕ್ಸಿಮೇಷನ್ ಬರ್ಬೋದು. ಇಲ್ಲಾಂದ್ರೆ 7.2 ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಬರುತ್ತೆ. ಸೊ ಆ ಒಂದು ಕ್ವಶನ್ಸ್ನ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೋಬಹುದು. ಮೊದಲಿಗೆ ನಾನೇನು ಇವಾಗ ಸೀರಿಯಲ್ ವೈಸ್ ಹೇಳಿದ್ರೆ ಇದಿಷ್ಟು ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಮಾಡಿದಿರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇವಾಗ ಆಲ್ರೆಡಿ 7 ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವೀಡಿಯೋನು ಪಾಸಿಬಲ್ ಇದ್ರೆ ನಾನು ನಿಮಗೆ ತೋರಿಸ್ಲಿಕ್ಕೆ ಇವಾಗ ನೀವು ನೋಡ್ಬೋದು, ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸೆಕೆಂಡ್, ಎಸ್ ಫ್ರೆಂಡ್ಸ್. ಸೊ ಆ ಒಂದು ವಿಡಿಯೋ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅದನ್ನು ಕೂಡ ನೀವು ನೋಡಿ. ಬರ್ತಾ ಇಲ್ವ? ಓಕೆ, ಬರ್ತಾ ಇಲ್ಲ ಬಿಡಿ. ಎಸ್, ಕಾಣಿಸ್ತಾ ಇಲ್ಲ, ಅದು ವಿಸಿಬಲ್ ಆಗ್ತಾ ಇಲ್ಲ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ, ನೀವು ಚಾನಲಲ್ಲಿ ಹೋಗಿ ಪಾರ್ಟ್ ಬಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ಇದೆ ನೋಡಿ, ಇನ್ನೂವರೆಗೆ ನೋಡಿದರೆ ಓಕೆ, ನೋ ಪ್ರಾಬ್ಲಮ್. ಯಾವೆಲ್ಲ ಕ್ವಶನ್ಸ್ ಆಗಿದೆ, ಒಂದು 7 ಕ್ವಶನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ರಿಲೇಷನ್ ಫಂಕ್ಷನ್ದು ಆಗಿದೆ, ಇನ್ವೆಸ್ಟ್ ಇಗ್ನೋಮೆಟ್ರಿದು ಹಾಕಿದ್ದೀನಿ, ಪ್ರಾಪರ್ಟೀಸು ಡಿಟರ್ಮೆಂಟ್ ಕೂಡ ಹಾಕಿದ್ದೀನಿ, ಕಂಟಿನ್ಯೂಟಿದು 2 ಕ್ವಶನ್ಸ್ಗಳಿದ್ದಾವೆ ಸಾಲ್ವ್ ಮಾಡಿರುವಂಥ ಕ್ವಶನ್ಸ್ಗಳು. ಅದರಲ್ಲಿ 1 ಕ್ವಶನ್ ಮೇ ಬಿ ಅಟೆಂಟ್ ಆಗ್ಬೋದು, 5.3 ಕಂಪ್ಲೀಟ್ ಸಾಲ್ವ್ ಮಾಡಿರುವಂಥದ್ದಿದೆ, ಆ ಒಂದು ಕ್ವಶನ್ ನೋಡಿ. ಓಕೆನಾ? ಸೊ ಅಗೇನ್ ಪ್ರೊಬ್ಯಾಬಿಲಿಟಿ ಕ್ವಶನ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದಿದೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳಿದ್ದಾವೆ. ಸೊ ಒಂದು ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು 2 ಮಾರ್ಕ್ಸ್ದು ಈಸಿಯೆಸ್ಟ್ ಕ್ವಶನ್ಸ್ಗಳನ್ನ ನಾನು ಇವತ್ತಿನ ದಿವಸ ನಿಮ್ಗೆ ಹೇಳಿರೋದು. ನಾಳೆ ದಿವಸ ಇನ್ನು 3 ಮಾರ್ಕ್ಸ್ದು ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟು, ಈಸಿಯೆಸ್ಟ್ ಕ್ವಶನ್ ಇದೆ, ಅದನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನಿಮ್ಮ ಜೊತೆ. ಓಕೆ, ಅದಾದಮೇಲೆ ಯಾವ ಥರ ನೀವು ಪ್ಲಾನಿಂಗ್ ಮಾಡಬೇಕು, ಪ್ರಿಪ್ರೇಷನ್ ಯಾವ ಥರ ಇರಬೇಕು ಈ ಉಳಿದಿರುವಂಥ ದಿನಗಳಲ್ಲಿ ಅನ್ನೋದನ್ನ ನಾನು ನಾಳೆ ಮಧ್ಯಾಹ್ನ 2 ಗಂಟೆಗೂ ಒಂದು ಕ್ಲಾಸ್ ತೊಗೊತಾ ಇದ್ದೀನಿ, ಲೈವ್ ಕ್ಲಾಸು. ಸೊ ಅಲ್ಲಿ ಬಂದು ಕೂಡ ಜಾಯಿನ್ ಆಗಿ. ಸೊ ಹಾಗೆ ಮೊದಲಿಗೆ ನಿಮ್ಗೆ ಏನೇನು ಪ್ರಿಪ್ರೇಷನ್ ಮಾಡಿದ್ರಲ್ಲ, ಸೊ ಜಸ್ಟ್ ಕಂಪ್ಲೀಟ್ ಆಗಿದೆ ಸರ್, ಆಲ್ರೆಡಿ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ರೆ, ನಾನೊಂದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಸೆಂಡ್ ಮಾಡಿದ್ದೀನಿ.
ಓಕೆ ಸೊ ಅಷ್ಟು ಕಂಪ್ಲೀಟ್ ಆಗಿದೆನಾ ಇಲ್ವಾ, ನಿಮ್ದು 9 ಕ್ವೆಶನ್ಸ್ ಕವರ್ ಆಗ್ತಾ ಇದೆಯಾ ಇಲ್ವಾ ಅಂತ ಇವಾಗಿಂದನೆ ಚೆಕ್ ಮಾಡ್ಬೇಕಂದ್ರೆ ಪ್ರಿಪರೇಟ್ರಿ ಕ್ವೆಶನ್ ಪೇಪರ್ನ ಓಪನ್ ಮಾಡಿ ಒಂದು 20 ಕ್ವೆಶನ್ಸ್ ಪೇಪರ್ಸ್ಗಳಿದ್ದಾವೆ ನೋಡಿ, ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ASPN ಕ್ಲಾಸಸ್ ಅಂತ ಇದೆ ನೋಡಿ, ಅಲ್ಲಿ ಓಪನ್ ಮಾಡಿ ಅದರಲ್ಲಿ ಹೋಗಿ ಒಂದು ಯಾವುದಾದ್ರು ಕ್ವೆಶನ್ ಪೇಪರ್ ತೊಗೊಂಡು ಈ ಪಾರ್ಟ್ ಬಿಯಲ್ಲಿರುವಂಥ 14 ಕ್ವೆಶನ್ ನಿಮ್ಮ ಆರಾಮಾಗಿ ಒಂದು ಸತಿ ಸಾಲ್ವ್ ಮಾಡಿ ಸುಮ್ಮನೆ. ಓಕೆ, ರಿಲೇಷನ್ ಫಂಕ್ಷನ್ದೇ ಕ್ವೆಶನ್ಸ್ನೇ ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀವು ಪರ್ಫೆಕ್ಟ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಬರುತ್ತೆ ಅಂತ ಅನ್ಕೊಂಡು ಕೂಡಬೇಡಿ, ಎಷ್ಟು ನೀವು ಸಾಲ್ವ್ ಮಾಡ್ತೀರ ನೋಡಿ ನೋಡ್ದೇನೆ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರ. ಯಾಕಂದ್ರೆ ಈಗ ಸಾಲ್ವ್ ಮಾಡಿರ್ತೀರಲ್ವಾ ಎಕ್ಸಾಮಲ್ಲಿ, ಆ ಕ್ವಶನ್ ನೋಡಿದ ತಕ್ಷಣ ಹಾಯ್ ನಾನು ಭಾಳ ಸತಿ ಸಾಲ್ವ್ ಮಾಡಿದ್ದೀನಿ ಅಂತ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾರೆ. ನೀವು ಸಾಲ್ವೇ ಮಾಡಿದ್ದಿಲ್ಲ ಅಂದ್ರೆ ಅಲ್ಲಿ ಹೋದ ತಕ್ಷಣ ಅದು ಹೊಸ ಕ್ವಶನ್ ಆಗಿ ನಿಮಗೆ ಕಾಣಿಸುತ್ತೆ. ಹಾಗೆ ನೀವು ಮತ್ತೆ ರೀಡ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಸಾಲ್ವ್ ಮಾಡಬೇಕು, ಇಷ್ಟೆಲ್ಲ ಪ್ರೊಸೀಜರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಟ್ ಇದನ್ನ ಇಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ ಹೋಗಿಬಿಟ್ಟಿದ್ರೆ ಅಲ್ಲಿ ಸ್ಮೂತ್ ಆಗಿ ಹೋಗ್ಬಿಡುತ್ತೆ, ಫಾಸ್ಟ್ ಆಗಿ ಹೋಗುತ್ತೆ, ಟೈಮ್ ಸೇವ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟು, ಮ್ಯಾಥ್ಸಲ್ಲಿ ಮೇನ್ ಇಂಪಾರ್ಟೆಂಟು ಟೈಮ್ ಸೇವ್ ಮಾಡೋದು. ಸೊ ಅದು ಆಗುತ್ತೆ ಎಲ್ಲಿ ಅಡ್ವಾನ್ಸ್ ಆಗಿ ನೀವು ಪ್ರಿಪೇರ್ ಬರ್ದಿದ್ರೆ. ಸೊ ಪ್ರಿಪರೇಟರಿ ಕ್ವಶನ್ ಪೇಪರ್ನ ತಗೊಳ್ಳಿ. ಇವಾಗಲೂ ನಾನು ಹೇಳ್ತಾ ಇದ್ದೀನಿ 22 ಪೇಪರ್ಸ್ಗಳಿದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದು ಎರಡು ಪೇಪರ್ನ ತೊಗೊಂಡು ಬರೀ 2 ಮಾರ್ಕ್ಸ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇವಾಗ ಯಾವೆಲ್ಲ ಈಸಿ ಕ್ವಶನ್ಸ್ ಹೇಳಿದ್ನಲ್ಲ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಅದಾದಮೇಲೆ ನೋಡ್ದೇನೆ ಸಾಲ್ವ್ ಮಾಡಿ, ಸಾಲ್ವ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ದಿದ್ದೀರಾ ಇಲ್ವಾ ಅಂತ. ಯಾವುದಾದ್ರೂ ಬರಲಿಲ್ಲ ಅಂದರೆ ಸ್ವಲ್ಪ ಮತ್ತೆ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಪ್ರಿಪೇರ್ ಮಾಡಿ. ಸೊ ಡೆಫಿನೆಟ್ ಆಗಿ ನಿಮಗೆ ಅದು ಎಲ್ಲ ಕ್ವಶನ್ಸ್ಗಳು ಕವರ್ ಆಗುತ್ತೆ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಇವಾಗ ನನ್ನ ಕಡೆ ಆಗತ್ತಾ ಇಲ್ಲ ಈ ಥರ ನೆಗೆಟಿವ್ ಥಾಟ್ನ ಯಾವಾಗಲೂ ತೊಗೊಳಿಕ್ ಹೋಗ್ಬಿಡಿ. ಕೆಲವು ಜನಕ್ಕೆ ಇವಾಗಲೇ ಸ್ಟಾರ್ಟ್ ಆಗಿರುತ್ತೆ ನನಗೆ ಆಗುತ್ತಾ ಇಲ್ಲ ಬರೆಯೋದಾಗ. ಎಷ್ಟು ನೀವು ನೆಗೆಟಿವ್ ಥಿಂಕಿಂಗ್ ಮಾಡ್ತೀರಾ ಅಷ್ಟು ಇನ್ನೂ ಕಡಿಮೆ ಮಾರ್ಕ್ಸ್ ಮಾಡ್ತೀರಿ ನೆನ್ಪು ಮೇಲೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ನೆಗೆಟಿವ್ ಥಾಟ್ ತೊಗೊಳ್ತಾ ಹೋಗ್ತೇನೆ ನೋಡಿ ಅಷ್ಟು ನಿಮ್ಮದು ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾವುದೇ ಏನೇ ಆಗಲಿ ನೀವು ಮಾಡಿಲ್ಲ ಅಂದ್ರೆ ಹಾಂ ಮಾಡೋಣ ಅಂತಲೇ ಇರಲಿ, ನಾ ಬರೀತೀನಿ ಅಂತಲೇ ಅನ್ಕೊಳ್ಳಿ, ಪಾಸಿಟಿವ್ ಒಳಗೆ ಥಿಂಕ್ ಮಾಡಿ. ಸೊ ಡೆಫಿನೆಟ್ ಆಗಿ ಬರದೇ ಬರೀತೀರ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮಗೆ ಕ್ವಶನ್ ಪೇಪರ್ ಈಸಿ ಇರುತ್ತೆ, ಯಾವುದೇ ಕಾರಣಕ್ಕೂ ಡಿಫಿಕಲ್ಟ್ ಇರಲ್ಲ. ಇದು ಫಸ್ಟ್ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ, ಬರುವಂಥ ಕ್ವಶನ್ ಪೇಪರ್ ಈಸಿ, ಅಷ್ಟೇ ಕ್ವಶನ್ ಪೇಪರ್ ಬರುತ್ತೆ, ಯಾವುದೇ ಡಿಫಿಕಲ್ಟಿ ಅಷ್ಟೊಂದು ಡಿಫಿಕಲ್ಟಿ ಬರೋದಿಲ್ಲ. ಭಾಳ ಆದರೆ 1-2-3 ಮಾರ್ಕ್ಸ್ ಮಾತ್ರ ಡಿಫಿಕಲ್ಟ್ ಇರುತ್ತೆ, ಮ್ಯಾಕ್ಸಿಮಮ್ ಈಸಿಯೆಸ್ಟ್ ಕ್ವಶನ್ನೇ ಬರುತ್ತೆ. ಓಕೆ, ಎಸ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, 2 ಮಿನಿಟ್ಸ್ನ ನಿಮ್ಮ ಕಮೆಂಟ್ಸ್ನ ನೋಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ ಫ್ರೆಂಡ್ಸ್. ಓಕೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಇಂಪಾರ್ಟೆಂಟ್. ಸಿ ಅಗೇನ್, ನಾನು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಫಿಕ್ಸ್ ಕ್ವಶನ್ಸ್ಗಳಿಲ್ಲ, ಇವೇ ಕ್ವಶನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ, ಸೊ ಹಾಗಾಗಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಜಾಸ್ತಿ ನಾನು ಮಾಡಿಲ್ಲ, ಅದು ಬಿಟ್ಟು ಭಾಳಷ್ಟು ಇದ್ದಾವೆ, ಅದನ್ನು ಅಬ್ಸರ್ವ್ ಮಾಡಿ ಅಪ್ರಾಕ್ಸಿಮೇಷನ್ ಮಾಡಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡಿ ಫಸ್ಟ್ ಎಕ್ಸಸೈಸ್ ಮಾಡಿದ್ರೆ 5 ಮಾರ್ಕ್ಸ್ ಕ್ವಶನ್ ಕವರ್ ಆಗುತ್ತೆ, ಇಷ್ಟೇ ಹೇಳ್ಬೋದು ನಾವು. ಓಕೆ, ಗ್ರಾಫ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾಗಿದೆ ನೋಡಿ, ಅಭಿಯವರು ಚೆಕ್ ಮಾಡಿ. ಎಸ್, ನಾಳೆ ಲೈವ್ ಕ್ಲಾಸ್ ಟೈಮಿಂಗು 2 PM ಇರುತ್ತೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಜಾಯ್ನ್ ಆಗಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ 2 PM ಕ್ಲಾಸು. ಇದು ನಿಮ್ಗೆ ಬೇಕೇ ಬೇಕು, ಇವಾಗ ಕ್ಲಾಸ್ನ ಏನೇನು ಮಾಡಿದರೆ ಹೆಂಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅದಾದಮೇಲೆ ಈವ್ನಿಂಗ್ ಕೂಡ 8 PM ಕೂಡ ಕ್ಲಾಸ್ ಇರುತ್ತೆ. 8 PM 3 ಮಾಸದ್ದು ಯಾವೆಲ್ಲ ಈಸಿ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಮಂಡೇ ದಿನಾನು, ಮಂಡೇ ದಿನ 3D ದು MCQs ನ ಡಿಸ್ಕಷನ್ ಮಾಡ್ತೀನಿ. ಅದಾದಮೇಲೆ ಟ್ಯೂಸ್ಡೇ ಪ್ರೊಬ್ಯಾಬಿಲಿಟಿ, ಈ ಎರಡು ಉಳಿದಿರೋದು, ಈ ಎರಡೂದು MCQs ಕೂಡ ಕಂಪ್ಲೀಟ್ ಮಾಡ್ತಾ ಇರೋದು. ಇವೆರಡು ಕಂಪ್ಲೀಟ್ ಆದರೆ MCQs ಪೂರ ಕಂಪ್ಲೀಟ್ ಆದಂಗೆ ಆಗುತ್ತೆ. ಮಂಡೇ 3D ಅಗೇನ್ ಪ್ರೊಬ್ಯಾಬಿಲಿಟಿ, ಈ ಎರಡು ಕಂಪ್ಲೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಡಿಫ್ರೆನ್ಷಿಯಲ್ ಇಕ್ವೇಷನ್ 3 ಮಾಸದ ಜಸ್ಟ್ ಇವಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಹೋಗಿ ಚೆಕ್ ಮಾಡಿ. ಸೊ ಅಗೇನು ಕೆಲವೊಂದು ಜನ ಮೆಸೇಜ್ ಮಾಡ್ತಾರೆ, MCQs ಬಗ್ಗೆ ನಾ ಹೇಳಿರುವಂಥ ಕ್ವಶನ್ ಮಾಡಿದರೆ ಅಷ್ಟೇ ಸಾಕು, ಇದಿಷ್ಟು ನಾನು ಏನು ಹೇಳಿದ್ದೀನಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್, ಇದೇ ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಓಕೆ, ಬಂದರೂ ಬರ್ಬೋದು. ಓಕೆ, ಸೊ ಇದು ಈ ಥರ ಕ್ವಶನ್ಸ್ಗನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಮೈಂಡು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಇದೇ ಥರನಾಗಿರುವಂಥ ಕ್ವಶನ್ ಬರ್ಬೋದು. ಬೇರೆ ಕ್ವಶನ್ ಬಂದರೆ ಈ ನಾಲೆಜ್ ಯೂಸ್ ಆಗೇ ಆಗುತ್ತೆ. ಓಕೆ, ಸೊ ಫಿಕ್ಸ್ ಬರುತ್ತೆ ಅಂತ ಸುಮ್ಮನೆ ನಾನು ಏನೊಂದು ಹೇಳಿ ಅಗೇನ್ ಅದು ಬರಲಿಲ್ಲ ಆ ಥರ ಇಲ್ಲ, ಜಸ್ಟ್ ಫಾರ್ ಪ್ರಾಕ್ಟೀಸ್, ಯಾರಿಗೂ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಅಂತೂ ಇದೆ, ಬಟ್ 2-3 ಮಾಸ ಈ ಥರ ಎಲ್ಲ ಇದು ಫಿಕ್ಸ್ ಬಂದೇ ಬರ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಎಸ್. ಸೊ ಒಂದ್ಸತಿ ಎಲ್ಲರೂ ಒಂದ್ಸತಿ ಲಾಸ್ಟ್ ಒಂದ್ಸತಿ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಪ್ರೆಸ್ ಮಾಡಿ ಇವತ್ತಿನ ಕ್ಲಾಸ್ನ ಇಲ್ಲಿಗೆ
ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್.